ಹಬ್ಬ ಹರಿದಿನ ಮದುವೆ ಮುಂಜಿ ಈ ಥರ ಬಂದಾಗೆಲ್ಲ ನಾವು ಹೊಸ ಬಟ್ಟೆನ ಖರೀದಿ ಮಾಡ್ತಾನೆ ಇರ್ತೀವಿ. ಖರೀದಿ ಮಾಡಬೇಕಾದ್ರೆ ನಮ್ಮ ವಾರ್ಡ್ರೋಬು ಒಮ್ಮೊಮ್ಮೆ ತುಂಬಿ ಹೊರಗೆ ಬರುತ್ತೆ. ಅಷ್ಟೊಂದು ಬಟ್ಟೆ ನಮ್ಮ ಹತ್ರ ಸ್ಟಾಕಲ್ಲೇ ಇಟ್ಕೊಂಡಿರ್ತೀವಿ. ಎಷ್ಟೋ ಬಾರಿ ಇದನ್ನು ಬೇರೆಯವ್ರಿಗೆ ಕೊಟ್ಬಿಡೋಣ ಅಂತ ಮನಸ್ಸು ಮಾಡ್ತೀವಿ, ಆದರೆ ಕೊಡೋದಕ್ಕೆ ಆಗೋದೇ ಇಲ್ಲ. ಕೆಲವೊಂದು ಲಕ್ಕಿ ಬಟ್ಟೆಗಳಾಗಿರ್ಬೋದು, ಇನ್ನೊಂದು ಸಲ ಹಾಕೊಬೋದಲ್ಲ, ಇದನ್ನು ಎಲ್ಲಾದರೂ ಎತ್ತಿಡೋಣ ಅಂತ ಒಂದು ಮನಸ್ಸು ಹೇಳ್ತಾ ಇರುತ್ತೆ. ಹಾಗಾಗಿ ನಾವು ಕೆಲವು ಬಟ್ಟೆಗಳನ್ನ ಎತ್ತಿಟ್ಟಿರ್ತೀವಿ, ಕೆಲವು ಬಟ್ಟೆ ಕೊಡಬೇಕು ಅಂದ್ಕೊಂಡ್ರೂ ಅದು ಲಕ್ಕಿ ಬಟ್ಟೆ ಅಂತ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಈ ರೀತಿ ಮನೆಯಲ್ಲಿ ತುಂಬಿಸ್ಕೊಂಡಿರುವಂಥ ಬಟ್ಟೆ ರಾಶಿ ತುಂಬಾ ಇರುತ್ತೆ. ಈ ರೀತಿ ಮನೆಯಲ್ಲಿ ಬಟ್ಟೆಗಳನ್ನ ಇಡಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಬಟ್ಟೆಗಳನ್ನ ಆಗಾಗ ನೀವು ಡಿಕ್ಲಟರ್ ಮಾಡ್ಕೊಂತ ಹೊಸ ಬಟ್ಟೆ ಬಂದಾಗ ಹಳೆ ಬಟ್ಟೆಗಳನ್ನು ಚೆನ್ನಾಗಿರುವಂತಹ ಸಮಯದಲ್ಲೇ ಬೇಕಾಗಿರುವಂಥ ಜನಗಳಿಗೆ ನೀವು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಅದೇ ರೀತಿ ಮನೆಯಲ್ಲೂ ಅಷ್ಟೇ, ನಾವು ಎಷ್ಟೇ ಜೊತೆ ಚಪ್ಪಲಿ ಇದ್ರೂ ಕೂಡ ಹೊಸದು ನೋಡಿದ ತಕ್ಷಣವೇ ಇದನ್ನು ತೆಗೆದುಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ನಾವು ಚಪ್ಪಲಿಗಳನ್ನು ತೊಗೊಂಡು ಸ್ಟಾಕ್ ಇಡುವಂಥದ್ದು ಇದ್ದೇ ಇರುತ್ತೆ ಮನೆಯಲ್ಲಿ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ನಾವು ಮಕ್ಕಳಿಗೆ ಚಪ್ಪಲಿಯನ್ನು ತೆಗೆದುಕೊಳ್ತೀವಿ, ಅವರು ದೊಡ್ಡವರಾಗಿದ ತಕ್ಷಣವೇ ಅದು ಚಿಕ್ಕದಾಗ್ಬಿಡುತ್ತೆ. ಇಂಥ ಸಮಯದಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಳೆಯ ಬಟ್ಟೆಗಳು ಹಾಗೆ ನಿಮಗೆ ಆಗದೇ ಇರುವಂಥ ಚಪ್ಪಲಿಗಳು ಅಂದರೆ ಚಿಕ್ಕದಾಗಿರುವಂಥ ಚಪ್ಪಲಿಗಳನ್ನ ಆದಷ್ಟು ದಾನ ಮಾಡಿ. ದಾನ ಮಾಡಿ ಅಂತ ನಾವೇನು ಸುಲಭವಾಗಿ ಹೇಳಿಬಿಡ್ತೀವಿ, ನಿಮ್ಮ ಮನಸ್ಸಿನಲ್ಲಿ ಇರುತ್ತಲ್ವಾ. ಕೆಲವೊಂದು ಬಟ್ಟೆಗಳನ್ನ ನಾವು ಕೈ ಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ, ಇನ್ನು ಕೆಲವು ಸೀರೆಗಳನ್ನ ಮನೆಯಲ್ಲಿ ಮ್ಯಾಟಾಗಿ ಯೂಸ್ ಮಾಡ್ತಾ ಇರ್ತೀವಿ. ಆದರೂ ಇನ್ನೂ ಒಂದು ವರ್ಗ ಇದೆ, ಆ ಜನಗಳು ಏನಂದ್ಕೊತಾರೆ ಅಂದರೆ, ಇದು ನನ್ನ ಲಕ್ಕಿ ಬಟ್ಟೆ, ಈ ಕಲರ್ ನನಗೆ ತುಂಬಾ ಇಷ್ಟ ಆಗಿದೆ, ಈ ಬಟ್ಟೆ ಹಾಕೋದ್ರಿಂದ ನನಗೆ ಯಾವುದೇ ಕಾರ್ಯಕ್ಕೆ ಹೋದ್ರೂ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋದ್ರೂ ನನಗೆ ಜಯ ಸಿಗುತ್ತೆ, ಇಂಥ ಬಟ್ಟೆನ ಹೇಗೆ ದಾನ ಮಾಡೋದು. ಹಾಗೆ ಕೆಲವು ನೆಗೆಟಿವಿಟಿ ಇರುತ್ತೆ ನಿಮ್ಮ ಬಟ್ಟೆಯಲ್ಲೂ ಅಷ್ಟೇ, ಕೆಲವೊಂದು ನೆಗೆಟಿವಿಟಿ ಇರುತ್ತೆ. ಅಂಥ ಬಟ್ಟೆಗಳನ್ನ ಬೇರೆಯವ್ರಿಗೆ ದಾನ ಮಾಡೋದ್ರಿಂದ ಅವರಿಗೇನು ತೊಂದರೆ ಆಗೋದಿಲ್ಲ ಆಗಲ್ವಾ ಅನ್ನೋ ಒಂದು ಮನಸ್ಸಲ್ಲಿ ನಿಮಗೆ ಇದು ಇರ್ಬೋದು, ಸಂಶಯನೂ ಇರ್ಬೋದು. ಈ ರೀತಿ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಅವ್ರಿಗೇನಾದರೂ ಕೆಟ್ಟದಾಗ್ಬೋದು ಅಥವಾ ನಮ್ಮ ಒಳ್ಳೆಯ ಲಕ್ಕಿ ಗುಣಗಳೇನಾದರೂ ಅವರಿಗೆ ಹೋಗ್ಬೋದಾ ಅನ್ನೋ ಅಂಥ ಯೋಚನೆ ನಿಮಗೇನಾದರೂ ಇದ್ದರೆ ಅಂಥವರಿಗೆ ಇಲ್ಲಿದೆ ಪರಿಹಾರ. ನೀವು ಬಳಸದೇ ಇರುವಂಥ ಬಟ್ಟೆಗಳು, ಅದರಲ್ಲಿ ಲಕ್ಕಿ ಚಾಮ್ ಆಗಿರ್ಬೋದು ಅಥವಾ ನೆಗೆಟಿವಿಟಿ ಆಗಿರ್ಬೋದು, ಅದು ಯಾವುದೂ ಇಲ್ಲದೆ ನೀವು ಈ ಬಟ್ಟೆಗಳನ್ನ ಸುಲಭವಾಗಿ ದಾನ ಮಾಡ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನೀವು ದಾನ ಮಾಡುವಂಥ ಬಟ್ಟೆಗಳನ್ನ ಸ್ವಲ್ಪ ಉಪ್ಪು ನೀರಿನಲ್ಲಿ ನೀವು ನೆನೆಸಿಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಆಮೇಲೆ ಆ ಬಟ್ಟೆಗಳನ್ನ ಬಡವರಾಗಿರ್ಬೋದು ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋರಾಗಿರ್ಬೋದು ಅಂಥವರಿಗೆ ಆ ಬಟ್ಟೆಗಳನ್ನ ಕೊಡೋದ್ರಿಂದ ನಿಮ್ಮ ಲಕ್ಕಿ ಚಾಮ್ ಏನಿದೆಯೋ ಅದು ಯಾವತ್ತಿಗೂ ಟ್ರಾನ್ಸ್ಫರ್ ಆಗೋದಿಲ್ಲ. ಹಾಗೆ ನಿಮ್ಮ ಬಟ್ಟೆಯಲ್ಲಿರುವಂಥ ನೆಗೆಟಿವಿಟಿ ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಈ ರೀತಿ ನೀವು ದಾನ ಮಾಡೋದ್ರಿಂದ ಅವರಿಗೂ ಅಷ್ಟೇ, ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಅನ್ನೋದೇನಿರುತ್ತೋ ಅವರಿಗೆ ಬಟ್ಟೆ ಮೂಲಕ ಹೋಗೋದಿಲ್ಲ. ದಾನ ಮಾಡಿರೋ ಪುಣ್ಯ ನಿಮಗೂ ಸಿಗುತ್ತೆ, ಈಸ್ಕೊಂಡಿರೋರು ನಿಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದನ ಮಾಡ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಬಟ್ಟೆನ ಇಡಲಿಕ್ಕೆ ಹೋಗಬೇಡಿ. ಕಸ ಇದ್ದಷ್ಟು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಅಂಥ ಮನೆಗಳಿಗೆ ಬರೋದಿಲ್ಲ. ಹಾಗಾಗಿ ನೀವು ಹೊಸ ಬಟ್ಟೆ ತಗೊಂತೀರಾ, ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಹಳೆಯ ಬಟ್ಟೆಗಳನ್ನ ಬಡವರಿಗೆ ಈ ರೀತಿ ದಾನ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚ್.